ನಿಖಿಲ್ ಸೋಲಿನಿಂದ ಆಘಾತಕ್ಕೆ ಒಳಗಾದಂತಹ ಜೆಡಿಎಸ್ ಕಾರ್ಯಕರ್ತ ಒಬ್ಬ ವಿಷ ಸೇವಿಸಿದ್ದ ಈಗ ಆತನ ಆರೋಗ್ಯ ಸ್ಥಿತಿ ಹೇಗಿದೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಸಿಗ್ತಾ ಇದೆ ಚನ್ನಪಟ್ಟಣದ ಜೆಡಿಎಸ್ ಕಾರ್ಯಕರ್ತ ಮಂಜುನಾಥ್ ಅವರು ಚೇತರಿಸ್ಕೊಂಡಿದ್ದಾರೆ ಡೀಟೇಲ್ಸ್ ಇದೆ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕರ್ತ ಮಂಜುನಾಥ್ರನ್ನ ನಿಖಿಲ್ ಕುಮಾರಸ್ವಾಮಿ ಹೋಗಿ ಭೇಟಿಯಾಗಿ ಅವರ ಆರೋಗ್ಯ ಪರಿಸ್ಥಿತಿಯನ್ನ ವಿಚಾರಿಸಿಕೊಂಡಿದ್ದಾರೆ ಖುದ್ದಾಗಿ ಚನ್ನಪಟ್ಟಣದ ಶ್ರೀರಾಮ್ಪುರದ ಕಾರ್ಯಕರ್ತ ಮಂಜುನಾಥ್ ಈ ಎಲೆಕ್ಷನ್ಗೆ ಬಹಳ ದುಡಿದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಹದಿನೈದು ವರ್ಷಗಳಿಂದ ಜೆಡಿಎಸ್ ಕಾರ್ಯಕರ್ತರಾಗಿ ಕೆಲಸ ಕಾರ್ಯಕರ್ತ ಮಂಜುನಾಥ್ ವಿಚಾರ ಗೊತ್ತಾಗಿದೆ ಅನ್ನೋದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ವಿಷಯ ಬಂದು ಮುಟ್ತು ನಮ್ಮ ಹುಡುಗ ಒಬ್ಬ ಕಳಿಸಿದ್ದ ಕೂಡ್ಲೂರು ಭಾಗದ ಮಂಜುನಾಥ್ ಅಭಿಯಂತ ಕರೀತಾರೆ ಹುಡುಗನೇಶ್ವರ ಅಭಿಯಂತ ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ ಆದರೆ ಪಕ್ಷದ ಕಾರ್ಯಕರ್ತರುಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನು ಕೂಡ ದೂಡಬೇಡಿ ದಯಮಾಡಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಋಣೇ ಆಗಿರ್ತೇವೆ ಆದರೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ ಅದಕ್ಕೆ ಯಾರು ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ವೃತ್ತಿಗಳಿಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡಿಕೊಂಡೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ವಿಷಯ ಬಂತು ಮುಟ್ತು ಮಾತನ್ನ ಕಾರ್ಯಕರ್ತರಿಗೆ ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ರಿ ಸೊ ಜೆ ಕಾರ್ಯಕರ್ತ ಮಂಜುನಾಥ್ ಅವರು ತೀರಾ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತಗೊಂಡ್ರು ನಿಖಿಲ್ ಸೋಲನ್ನ ಅವರು ಜೀರ್ಣಿಸಿಕೊಳ್ಳಕ್ ಆಗ್ಲಿಲ್ಲ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಹೀಗಾಗಿ ಆತ್ಮಹತ್ಯೆಯಂತಹ ಕೆಟ್ಟ ನಿರ್ಧಾರಕ್ಕೆ ಬಂದ್ರು ಯತ್ನ ಮಾಡಿದ್ದಾರೆ ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಚೇತರಿಕೆಯನ್ನ ಕಾಣ್ತಾ ಇದೆ ಇನ್ನು ಅವರನ್ನು ಭೇಟಿ ಮಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಹೋಗ್ತಾರೆ ಡೀಟೇಲ್ಸ್ ಕೊಡ್ತಾರೆ ವಿನಯ್ ನೀರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ವಿನಯ್ ಈಗ ನಿಖಿಲ್ ಮಂಜುನಾಥ್ರನ್ನ ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ ಕೇವಲ ಮಂಜುನಾಥ್ರನ್ನ ಭೇಟಿ ಆಗ್ತಾರೆ ಅಥವಾ ಕುಟುಂಬಕ್ಕೆ ಧೈರ್ಯ ಹೇಳೋ ಕೆಲಸ ಅಥವಾ ಆರ್ಥಿಕವಾಗಿ ಸಹಾಯ ಮಾಡೋ ಕೆಲಸ ಕೂಡ ಆಗತ್ತಾ ಮಾಹಿತಿ ಏನೇನು ಸಿಗ್ತಾ ಇದೆ ಮತ್ತು ಮಂಜುನಾಥ್ ಅವರ ಸರ್ವೈವಲ್ ವಿಚಾರದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ಡಾಕ್ಟರ್ಸ್ ಕೊಟ್ಟಿರೋ ಮಾಹಿತಿ ಏನು ಏನು ನಿನ್ನೆ ನಿಖಿಲ್ ಅವರ ಒಂದು ರಿಸಲ್ಟ್ ಬಂದಾದ ಬಳಿಕ ಜೆಡಿಎಸ್ ಅಭಿಮಾನಿಯೊಬ್ಬರು ಶ್ರೀರಾಮ್ಪುರ ಗ್ರಾಮದ ನಿವಾಸಿ ಮಂಜುನಾಥ್ ಎಂಬುವರು ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ರು ಯಾಕಂದರೆ ಕಳೆದ ಹದಿನೈದು ವರ್ಷಗಳಿಂದ ಅವರು ಜೆ ಡಿ ಎಸ್ ಅನ್ನ ಬೆಂಬಲಿಸ್ಕೊಂಡು ಇಲ್ಲಿ ಒಂದು ರಾಜಕೀಯವನ್ನು ಮಾಡ್ತಿದ್ರು ಜೊತೆಗೆ ನಿಖಿಲ್ ಅವರಿಗೆ ಸಾಕಷ್ಟು ಅಭಿಮಾನಿಯಾಗಿದ್ದರು ಈ ಭಾಗದಲ್ಲಿ ನಿಖಿಲ್ ಈ ಬಾರಿ ಗೆದ್ದೆ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸವೊಂದಲ್ಲೂ ಕೂಡ ಇದ್ರು ಯಾಕೆಂದರೆ ಕಳೆದ ಎರಡು ಬಾರಿ ನಿಖಿಲ್ ಅವರು ಸೋತಿದ್ರು ಹಾಗಾಗಿ ಈ ಬಾರಿ ಗೆದ್ದೆ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಮಂಜುನಾಥ್ ಇದ್ರು ಸಾಕಷ್ಟು ಪ್ರಚಾರದಲ್ಲೂ ಕೂಡ ನಿಖಿಲ್ ಜೊತೆಯಾಗಿ ಓಡಾಡಿಕೊಂಡು ಪ್ರಚಾರವನ್ನು ಕೂಡ ಮಾಡಿದ್ದಂಥದ್ದು ಈ ಮಂಜುನಾಥ್ ಅವರು ಹಾಗಾಗಿ ಈಗ ನಿಖಿಲ್ ಅವರು ಸೋತದ್ದು ಅವ್ರಿಗೆ ಸಾಕಷ್ಟು ಬೇಸರವನ್ನ ತರಿಸಿತ್ತು ಹಾಗಾಗಿ ನಿನ್ನೆ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ರು ಅಂದ್ರೆ ಆ ಒಂದು ಪತ್ರವನ್ನ ಬರೆದು ನನ್ನ ಸಾವಿಗೆ ನಾನೇ ಕಾರಣ ಅಂತ ಒಂದು ವಿಷಯವನ್ನ ಕುಡಿಯುವಂತ ಕೆಲಸವನ್ನ ಮಾಡಿದ್ರು ಕೂಡಲೇ ಅವರನ್ನ ಮಂಡ್ಯ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗಿದೆ ಸದ್ಯ ಅವರ ಆರೋಗ್ಯದಲ್ಲೂ ಕೂಡ ಚೇತರಿಕೆಯಾಗಿ ಅವರನ್ನ ಮನೆಗೂ ಕೂಡ ಕರ್ಕೊಂಡು ಬರಲಾಗಿದೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಅವರ ಮನೆಗೆ ಭೇಟಿಯನ್ನು ನೀಡುತ್ತಿದ್ದಾರೆ ಸುಮಾರು ಹನ್ನೆರಡುವರೆ ಒಂದು ಗಂಟೆ ವೇಳೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನವನ್ನು ಕೂಡ ಹೇಳ್ತಿರುವಂಥದ್ದು ಜೊತೆಗೆ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ನಿನ್ನೆ ಅಷ್ಟೇ ನಿಖಿಲ್ ಅವರು ಕೂಡ ಹೇಳಿದರು ಯಾರು ಕೂಡ ದುತಿಗೆಡುವ ಅವಶ್ಯಕತೆ ಇಲ್ಲ ನಾನು ಕ್ಷೇತ್ರದಲ್ಲೇ ಇದ್ದು ಕಾರ್ಯಕರ್ತರ ಒಂದು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಹಾಗಾಗಿ ಇವತ್ತು ಕೂಡ ನಿಖಿಲ್ ಅವರು ಬಂದು ಆ ಏನು ಆತ್ಮ ಯತ್ನಿಸಿದಂಥ ಮಂಜುನಾಥ್ ಅವರ ಒಂದು ಅವ್ರಿಗೆ ಅವ್ರಿಗೆಷ್ಟು ತುಂಬುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಜೊತೆಗೆ ಸ್ಥಳೀಯ ಜೆಡಿಎಸ್ ನಾಯಕರುಗಳು ಕೂಡ ಅವ್ರಿಗೆ ಸಾಥನ್ನ ನೀಡ್ತಾರೆ ಆ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯ ಒಂದು ಸಿದ್ಧತೆಯಲ್ಲಿ ಆಗ್ತಾ ಇರುವಂತದ್ದು ಮಮತಾ ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ